ಪ್ರಿಯ ವೀಕ್ಷಕರೇ, ಈ ವಯಸ್ಸಲ್ಲದ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅನ್ನೋ ಹುಚ್ಚಿಗೆ ಬೀಳುವ ಯುವಕ ಯುವತಿಯರು ನೆಮ್ಮದಿಯಾಗಿ ಜೀವನ ಕಟ್ಟಿಕೊಂಡ ನಿದರ್ಶನಗಳು ಬಹಳ ಅಪರೂಪ. ಅದರಲ್ಲೂ ಈ ಚೆಂಗ್ಲಾಟಕ್ಕೆ ಬಿದ್ದ ಯುವಕರು ಯುವತಿಯರನ್ನ ಮರಳು ಮಾಡಿ ನಿನ್ನ ರಾಣಿ ತರ ನೋಡ್ಕೋತೇನೆ ಹಾಗೆ ಹೀಗೆ ಅಂತ ಪುಸಲಾಯಿಸಿ ಮದುವೆ ಕೂಡ ಮಾಡ್ಕೊಂಡು ಬಿಡ್ತಾರೆ. ಹೀಗೆ ಬದುಕಿನ ಯಾವ ಬಿಸಿ ತಾಕಿರದ ವಯಸ್ಸಲ್ಲಿ ಪ್ರೀತಿ ಮಾಡಿ ಮನೆಯವರನ್ನ ಒಪ್ಪಿಸಿ ವಿವಾಹವಾದ ಜೋಡಿಯಲ್ಲಿ ಯುವತಿಯ ಬದುಕು ಈ ರೀತಿ ದುರ್ಭರವಾಗಿ ಅಂತ್ಯ ಕಾಣುತ್ತೆ ಅಂತ ಮದುವೆಯಾದ ಆ ಜೋಡಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ. ಹೌದು, ನಿಜ ನಿಜ ಕಣ್ರಿ. ಹೀಗೆ ಮುದ್ದು ಮುದ್ದಾಗಿ ಕಾಣುವ ಈಕೆಯ ಹೆಸರು ಚೈತ್ರ. ಈಕೆಯ ಬಾಳಲ್ಲಿ ವಸಂತ ಕಾಲ ಬರುವ ಮುನ್ನವೇ ದಿಲೀಪ ಅನ್ನೋ ಅಮಾವಾಸ್ಯೆಯಂತವನ ಆಗಮನವಾಗಿದೆ. ಚೈತ್ರ ನೋಡೋಕೆ ಅಂದಗಾತಿ, ಇದಿಷ್ಟೇ ಅಲ್ಲ ಬಹಳ ಬುದ್ಧಿವಂತೆ ಕೂಡ. ಪದವಿ ಮುಗಿಸಿದ್ದ ಚೈತ್ರ ಮನೇಲಿ ಕೂತು ಏನು ಮಾಡುವುದು ಅನ್ನೋ ಕಾರಣಕ್ಕೆ ಕಂಪ್ಯೂಟರ್ ಆದರೂ ಕಲಿಯೋಣ ಅಂತ ಕಂಪ್ಯೂಟರ್ ತರಬೇತಿ ಸೆಂಟರ್ಗೆ ಸೇರಿದ್ದಾಳೆ. ಅದೇ ಕಂಪ್ಯೂಟರ್ ಸೆಂಟರ್ಗೆ ದಿಲೀಪ ಅನ್ನೋ ಯುವಕ ಕೂಡ ಬರ್ತಾ ಇರ್ತಾನೆ. ಈ ಹುಡುಗಿಯದ್ದು ತುಮಕೂರು ತಾಲೂಕಿನ ದೊಡ್ಡ ಸಾರಂಗಿ ಗ್ರಾಮ, ಈ ಯುವಕನದ್ದು ಅಯ್ಯನಪಾಳ್ಯ. ಕಂಪ್ಯೂಟರ್ ಸೆಂಟರ್ನಲ್ಲೇ ಇಬ್ಬರದ್ದು ಕಣ್ಣು ಕಣ್ಣು ಸಲಿಗೆ ಅನ್ನೋ ತರ ಪರಸ್ಪರ ಪರಿಚಯವಾಗಿದೆ. ಈ ಪರಿಚಯವೇ ಕೆಲ ದಿನಗಳು ಕಳೆದಂತೆ ಇಬ್ಬರ ನಡುವೆ ಆತ್ಮೀಯತೆಯನ್ನ ಬೆಳೆಸಿದೆ. ಕಣ್ಣಲ್ಲೇ ಗುಂಡಿಕ್ಕಿ ಕೊಲ್ಲೋ ಹುಡುಗಿ ಚಂದ ಕಂಡ ಗುಂಡ ಗುಲ್ಲಂತು ಗುಂಡಿಕ್ಕೆ. ಈ ಚೈತ್ರಳು ನೋಡಲು ಅಂದವಾಗಿದ್ದಾಳೆ. ಆಕೆಯ ನೋಟದಲ್ಲೇ ಕೀಕ್ ಹತ್ತಿಸಿಕೊಂಡಿದ್ದ ಈ ದಿಲೀಪ ಆಕೆಯನ್ನ ಪ್ರೀತಿಸಲು ಶುರು ಮಾಡಿದ್ದಾನೆ. ಇವನ ಬಣ್ಣದ ಮಾತಿಗೆ ಬೆರಗಾದ ಹುಡುಗಿ ಕೂಡ ಇವನ ಮೋಹಪಾಶಕ್ಕೆ ಬಿದ್ದಿದ್ದಾಳೆ. ಇದಿಷ್ಟೇ ಅಲ್ಲ, ಪರಸ್ಪರ ಮನೆಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗಿದ್ದಾರೆ. ನಂದು ದೊಡ್ಡ ಸರಂಗಿಪಳ್ಳಿಯ ಯಶೋಧ ಅಂತ, ಎತ್ತನಹಳ್ಳಿ ಗ್ರಾಮ ಪಂಚಾಯತಿ ಮೆಂಬರ್ ನಾನು. ಹಂಗಾಗಿ ನಮ್ಮ ಮನೆ ಪಕ್ಕ ಸ್ವಲ್ಪ ದೂರನೇ ಅವರು ಇದ್ದಿದ್ದು. ಈಗ ಅವರು ನಮ್ಮ ಅಂದರೆ ಹುಡುಗಿಗೆ 23 ವರ್ಷ, ನನ್ನ ಮಗಳೇಜ್ ಅವಳು. ಅವಳು ಓದಿ ಚಿಕ್ಕ ಮಕ್ಕಳಿಂದನೂ ನೋಡ್ಕೊಂಡು ಬಂದಿದ್ವಿ, ಒಳ್ಳೆ ಹುಡುಗರೇ ಅವರು. ಈ ಹುಡುಗ ಲವ್ ಅವನು ಏನೋ ಕಂಪ್ನಿಗೆ ಹೋಗ್ತಿದ್ದ ಹಂಗೆ ಹಿಂಗೆ ಲವ್ ಕಮ್ ಅರೇಂಜ್ ಮಾಡಿ ಅವ್ರ ಅಪ್ಪ ಅಮ್ಮನೇ ಮದುವೆ ಮಾಡಿದ್ರು. ಹುಡುಗಿ ನಮ್ಮ ಹುಡುಗಿ ಕಡೆಯವರೇ ಮದುವೆ ಮಾಡಿಕೊಂಡ್ರು ಅವರು ಅಪ್ಪ ಅಮ್ಮ. ಚೆನ್ನಾಗಿದ್ದರು, ಗಂಡ ಹೆಂಡತಿ 2 ವರ್ಷ ಆಯ್ತು ಮದುವೆ ಆಗಿ. ಚೆನ್ನಾಗಿದ್ದೇನೋ ಹುಡುಗ ಏನೋ ಅನುಮಾನ ಪಟ್ಟ ಅನ್ನೋ ವಿಚಾರಕ್ಕೆ ಈಗಾಗಲೇ 1 ತಿಂಗಳಲ್ಲಿ ಅವರ ತಾಯಿ ಮನೆಗೆ ಗಂಡನ ಮನೆಗೆ ಕರ್ಕೊಂಡೋಗಿ ಏನೋ ಅಲ್ಲಿ ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ಅದೇನೋ ಪಾಯ್ಡ ಎಲ್ಲ ಕುಡಿಸಿ ಎಲ್ಲ ಮಾಡಿದರು. ಪಾಪ ಸೆಂಟ್ ಚಾನಲ್ಲಿ ಹುಷಾರು ಮಾಡ್ಕೊಂಡು ಬಂದರು. ಈಗ 1.5 ತಿಂಗಳಿಂದ ಈಚೆಗೆ ಅಲ್ಲಿ ಮನೇಲೇನೋ ಅದು ನಾನೇನು ಅಷ್ಟು ಗೊತ್ತಿರಲಿಲ್ಲ ನನಗೆ. ಮನೇಲಿ ಗಂಡ ಹೆಂಡತಿಯನ್ನು ಚೆನ್ನಾಗಿ ಸ್ವಲ್ಪ ಸಣ್ಣದಾಗ ಜಗಳ ಆಡ್ಕೊಂಡೇನೋ ಕತ್ ಕುಯ್ದು ಹೋದ ಅನ್ನೋ ವಿಚಾರ ಅಷ್ಟು ಗೊತ್ತಾಯ್ತು ನನಗೆ. ಅಷ್ಟು ಬಿಟ್ಟರೆ ಬೇರೆ ಅಷ್ಟೇ ಅದು. ಹಂಗಾಗಿ ನಮಗೆ ಗೊತ್ತಿರೋದು ನಾವೇ ಪೊಲೀಸ್ನವ್ರಿಗೆಲ್ಲ ಹೇಳಿ ಪೊಲೀಸ್ನವರೆಲ್ಲ ನಿನ್ನೆಯಿಂದ ಬಂದು ಇದನ್ನು ಮಾಡ್ಕೊಂಡು ತೊಗೊಂಡು ಬಂದಿದ್ದಾರೆ. ಇವಾಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ತಗೊಂಬಂದಿದ್ದಾರೆ. ದಯವಿಟ್ಟು ಅವನಿಗೆ ಅವ್ರಿಗೆ ಹುಡುಗಿಗೆ ನ್ಯಾಯ ಸಿಗಬೇಕು. ಹುಡುಗಿ ಹೆಸರು ಚೈತ್ರ ಅಂತ. ಈಗ ಏನೇ ಆಗಿದ್ರು ಗಂಡ ಈಗ ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ, ಸ್ಟೇಷನಲ್ಲಿ ಇದ್ದಾನಂತ ಗೊತ್ತಿಲ್ಲ ಅವನು ಎಲ್ಲಿದ್ದಾನೋ. ಹುಡುಗಿಗೆ ದಯವಿಟ್ಟು ನ್ಯಾಯ ಸಿಗಂಗೆ ಮಾಡಿಕೊಡಿ. ಯಶೋಧ, ಈ ದಿಲೀಪ ಮದುವೆ ಮಾಡಿಕೊಳ್ಳುವ ವೇಳೆ ನಾನು ಫ್ಯಾಕ್ಟರಿಯೊಂದರಲ್ಲಿ ಉದ್ಯೋಗಿ ಅಂತ ಚೈತ್ರ ಆಕೆಯ ಪೋಷಕರಿಗೆ ಸುಳ್ಳು ಹೇಳಿ ಮದುವೆ ಮಾಡಿಕೊಂಡಿದ್ದಂತೆ. ಆದರೆ ಇವ ಯಾವ ಫ್ಯಾಕ್ಟರಿಗೂ ಹೋಗ್ತಿರ್ಲಿಲ್ಲ ಅನ್ನೋದು ಆಮೇಲೆ ಗೊತ್ತಾಗಿದೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಪ್ರೀತಿಸಿ ಮದುವೆ ಆದ ತಪ್ಪಿಗೆ ಹೇಗೋ ಹೊಂದಿಕೊಂಡು ಜೀವನ ಸಾಗಿಸೋಣ ಅಂತ ಚೈತ್ರ ಅಡ್ಜಸ್ಟ್ ಮಾಡಿಕೊಂಡು ಸಂಸಾರ ಮಾಡಲು ಶುರು ಮಾಡಿದ್ದಾಳೆ. ನನ್ನ ಹೆಸರು ರವಿಚಂದ್ರ ಅಂತ. ನಾವು ದೊಡ್ಡ ಸರಂಗಿಪಾಳ್ಯದಲ್ಲಿ ವಾಸ ಆಗಿರ್ತೀವಿ. ಅದರಲ್ಲಿ ನನ್ನ ತಂಗಿಗೆ 2 ವರ್ಷದಿಂದ ಮದುವೆ ಮಾಡಿಕೊಟ್ಟಿರ್ತೀವಿ. ಮದುವೆ ಮಾಡಿಕೊಟ್ಟಾಗ 1 ವರ್ಷ ಗಂಡ ಮತ್ತು ನನ್ನ ತಂಗಿ ತವ್ರ ಮನೇಲಿ ಇದ್ದು ಅದ ನಂತರ 6 ತಿಂಗಳು ಇದ್ರ ನಂತರ ಅವನು ಒಂದು ಆ್ಯಸಿಡ್ ಕುಡಿಸಿ ಅವ್ರ ಗಂಡನ ಮನೆ ಕರ್ಕೊಂಡೋಗಿ ಆ್ಯಸಿಡ್ ಕುಡಿಸಿ ಅದಾದಮೇಲೆ ಸೆಪ್ಟೆಂಬರ್ 16 ಚಾಕು ತಗೊಂಡು ಕುದಿಕೆ ಕುಯ್ದಿರ್ತಾನೆ ನನ್ನ ತಾಯಿ ಎದುರಿಗೆ. ಅಷ್ಟೇ ಸರ್. ಅದಾದಮೇಲೆ ತುಮಕೂರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತೀವಿ. ಅದಾದ ನಂತರ ಇಲ್ಲಾಗಲ್ಲ ಅಂತ ಹೇಳಿದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ 20 ದಿನಗಳ ಕಾಲ ಅಡ್ಮಿಟ್ ಮಾಡಿ ಅದಾದಮೇಲೆ ಊರಿಗೆ ದೊಡ್ಡ ಸರಂಗಿ ಕರ್ಕೊಂಡ್ಬಂದಿರ್ತೀವಿ. ಅದಾದಮೇಲೆ ಅವನು 15 ದಿನ ಆದಮೇಲೆ ಎಸ್ಕೇಪ್ ಆಗಿರ್ತಾನೆ. ಅಷ್ಟೇ ಸರ್. ಕಂಪ್ಲೇಂಟ್ ಹಾಕ್ಕೊಳ್ಳಿಲ್ಲ ನೀವು? ಕಂಪ್ಲೇಂಟ್ ಕೊಡೋಕ್ಕೆ ನಮಗೆ ಯಾವುದೇ ಪ್ರಕರಣ ಬೇಡ, ಕಂಪ್ಲೇಂಟ್ ಏನು ಬೇಡ ಅಂತ ನನ್ನ ಮತ್ತು ನನ್ನ ತಾಯಿ ಎದುರಿಗೆ ಕೇಳ್ಕೊಂಡಿರ್ತಾನೆ. ರಿಲೇಟಿವ್? ರಿಲೇಟಿವ್ ಏನಂತ, ತಂಗಿ ಸಂಸಾರ ಹಾಳಾಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಏನು ಹೆಸರು? ದಿಲೀಪ್ ಕುಮಾರ ಅಂತ. ನಿಮ್ಮ ತಂಗಿ ಹೆಸರು? ಚೈತ್ರ.
ದೊಡ್ಡ ಸಾರಂಗಿಪಾಳ್ಯ ಅಯ್ಯನಪಾಳ್ಯ ಮೈದಾಳ. ಮುಂಚೆ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಮದುವೆ ಆಗಿದ್ದ, ಈಗ ಆಟೋ ಓಡಿಸ್ಕೊಂಡು ಓಡಾಡ್ತಿದ್ದಾನೆ. ಎಲ್ಲಿ ಆಟೋ ಓಡಿಸೋದು? ಇಲ್ಲೇ ತುಮಕೂರು ಸಿಟಿಲಿ. ಏನು ಪರಿಚಯ ಆಯಿತು? ಪರಿಚಯ ಇಲ್ಲೇ ಕಂಪ್ಯೂಟರ್ ಕ್ಲಾಸ್ಗೆ ಅಂತ ಇಬ್ಬರು ಹೋಗ್ತಿದ್ರು, ಹಂಗೆ ಸ್ನೇಹ ಆಗಿ ಪ್ರೀತಿ ತಿರುಗಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮಾಡಿಕೊಟ್ಟಿದ್ದು. ಡೆತ್ ಆಗಿತ್ತು ನಿನ್ನೆ ಸಂಜೆ 4:30 ದೊಡ್ಡ ಸರಂಗಿಲಿ. ತುಂಬ ಕಿರುಕುಳ ಕೊಡ್ತಿದ್ದ, ಹೊಡಿತಿದ್ದ ದೈಹಿಕವಾಗಿ, ಅವನಿಂದನೇ ಸತ್ತಿರೋದು ಅಂತ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ರವಿಚಂದ್ರ ಸುಳ್ಳು ಹೇಳಿ ಆಕೆಯ ಪುಸುಲಾಯಿಸಿ ಮದುವೆ ಆಗಿದ್ದ ಈ ಬಾರ್ಕೋಲ್ ದಿಲೀಪ ಕ್ರಮೇಣ ಚೈತ್ರಳಿಗೆ ಹಿಂಸೆ ನೀಡಲು ಶುರು ಮಾಡಿದ್ದಾನೆ. ಇವನಿಗೆ ಅವನ ಬಗ್ಗೆಯೇ ಇನ್ಫೀರಿಯಾರಿಟಿ ಇತ್ತೋ ಏನೋ, ತನ್ನ ಮಡದಿ ಚೈತ್ರ ಯಾವ ಗಂಡಸಿನ ಜೊತೆ ಮಾತನಾಡಿದರೂ ಸಹಿಸಿಕೊಳ್ಳದೆ ಆಕೆಯ ನಡವಳಿಕೆ ಮೇಲೆ ಅನುಮಾನಿಸಲು ಶುರು ಮಾಡಿದ್ದಾನೆ. ಈ ವಿಚಾರ ಚೈತ್ರಾಳಿಗೆ ಕಿರಿಕಿರಿ ಉಂಟು ಮಾಡಿದೆ. ಅದು ಸಹೋದರ ಸಂಬಂಧಿಗಳ ಜೊತೆ ಮಾತನಾಡಿದರೂ ಅನುಮಾನಿಸಿ ಆಕೆಯ ಜೊತೆಗೆ ಜಗಳವಾಡಿ ದೈಹಿಕ ಹಾಗೂ ಮಾನಸಿಕ ಹಿಂಸೆ ನೀಡಲು ಶುರು ಮಾಡಿದ್ದಂತೆ ಈ ದುರುಳ ದಿಲೀಪ. ಇದರಿಂದ ಬೇಸತ್ತ ಚೈತ್ರ ಈ ವಿಚಾರ ಮನೆಯಲ್ಲೂ ಹೇಳಲಾಗದೆ ಈತ ಅನುಭವಿಸಲು ಆಗದೆ ಸಾಯಲು ನಿರ್ಧರಿಸಿ ಒಮ್ಮೆ ಸೂಸೈಡ್ ಅಟೆಂಪ್ಟ್ ಮಾಡಿಬಿಟ್ಟಿದ್ಲಂತೆ. ಆಗ ಬೆದರಿದ ದಿಲೀಪ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ ಅಂತ ಕೈಕಾಲು ಹಿಡಿದು ಡ್ರಾಮಾ ಮಾಡಿ ಆಕೆಯನ್ನ ಚೆನ್ನಾಗಿ ನೋಡಿಕೊಳ್ಳುವ ನಾಟಕವಾಡಿದ್ದಂತೆ. ಹೋಗಿ ಸತ್ತೋಗಿರೋದು ಚೈತ್ರ ಅಂತ ನಮ್ಮ ಮಾವನ ಮಗಳೇ ಆಗ್ಬೇಕು. ಮಾವನ ಮಗಳೇ ಆಗಿದ್ರೆ ಸುಮಾರು ದಿವಸದಿಂದ ಈಗ 7ನೇ ವರ್ಷಕ್ಕೆ ಅವ್ರನ್ನ ಇಲ್ಲಿ ಮೈದಾಳದ ಹತ್ರ ಕ್ಯಾಚಂದ್ರ ಮೈದಾಳದ ಹತ್ರ ಒಂದು ಊರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಮದುವೆ ಅಂದರೆ ಲವ್ ಕಮ್ ಅರೇಂಜ್ ಮ್ಯಾರೇಜು. ಯಮ್ಮ ಅಪ್ಪ ಇದು ಕಂಪ್ಯೂಟರ್ಗೆ ಹೋಗ್ತಿತ್ತು. ಕಂಪ್ಯೂಟರ್ಗೆ ಹೋಗ್ಬೇಕಾದ್ರೆ ಇವರಿಬ್ಬರು ಲವ್ ಮಾಡ್ತಿದ್ರು, ಮನೆಗೆ ಗೊತ್ತಾಗಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಮಾಡಿದರು. ಮದುವೆ ಮಾಡಿದಾದಮೇಲೆ ಇವನಿಗೆ ಒಂಥರ ಮೈಂಡು ಅನುಮಾನ ಬೀಳೋದು ಬೇರೆ ಗಂಡಸ್ರ ಹತ್ರ ಮಗ ಮಾತಾಡಂಗಿರಲಿಲ್ಲ ಮಾತಾಡಂಗಿಲ್ಲದಾಗ ಹಿಂಗೆ ಅವ್ರು ಮಾಡಿಕೊಂಡಿದ್ಯಾ ಇವ್ರು ಮಾಡಿಕೊಂಡಿದ್ಯಾ ಅವ್ರ ಜೊತೆ ಏನು ಫೋನ ಮಾತಾಡೋದು ನೀನು ಇವ್ರ ಜೊತೆ ಏನು ಫೋನ ಅಣ್ಣ ತಂದಿರು ಅಂದ್ರೆ ಬೆಲೆನೇ ಗೊತ್ತಿರಲಿಲ್ಲ ಮನುಷ್ಯಗೆ. ಒಂಥರ ಸೈಂಟಿಕ್ ಒಂಥರ ಹುಚ್ಚಾಡ್ದಂಗೆ ಆಡ್ಬಿಡೋಣ ಅವನು. ಅಂದರೆ ಹೆಂಡತಿ ಯಾರ ಜೊತೆಲೂ ಮಾತಾಡಂಗಿರಲಿಲ್ಲ, ಬುದ್ಧಿ ಭ್ರಮಣೆ ಥರ ಇದು ಮಾಡೋನು. ಈ ಮಗ ಏನು ಮಾಡ್ತೀವಿ, ಇವನ ಹತ್ರ ನಾನು ಬಾಳೋಕ್ಕಾಗಲ್ಲ ಇನ್ನ ಅಂತ ತಿಳ್ಕೊಂಬಿಟ್ಟು ಏನು ಮಾಡಿಬಿಡ್ತು, ಹೋಗಿ ಫಸ್ಟ್ ಟೈಮು ಸೂಸೈಡ್ ಅಟೆಂಪ್ಟ್ ಮಾಡಿತ್ತು, ಆಸಿಡ್ ಕುಡಿದ್ಬಿಡಿತ್ತು. ಒಂದು 6 ತಿಂಗಳಿಂದೆ ಇಲ್ಲ ಇವರೇ ಕುಡಿ ಇವರು EMನೇ ಕುಡ್ದಿತ್ತು. ಜಾಸ್ತಿ ಆಯ್ತಲ್ಲ ಇವನಿಗೆ ದೈಹಿಕವಾಗಿ ಮಾನಸಿಕವಾಗಿ ಜಾಸ್ತಿ ಹಿಂಸೆ ಕೊಡೋಕೆ ಶುರು ಮಾಡಿದ್ನಲ್ಲ, ಆವಾಗ ಏನು ಮಾಡ್ದೆ, ಈ ಮಗ ಏನು ಮಾಡ್ತು, ಹೋಗಿ ಸೂಸೈಡ್ ಅಟೆಂಪ್ಟ್ ಮಾಡ್ತು. ಸೂಸೈಡ್ ಅಟೆಂಪ್ಟ್ ಮಾಡ್ತಿದ್ದಂಗೆ ಇವನು ಮೈಂಡ್ ಗೇಮ್ ಮಾಡೋಕೆ ಶುರು ಮಾಡ್ದೆ. ಅಂದರೆ ಇನ್ನು ಕಂಪ್ಲೇಂಟ್ಗಳಾಗ್ಬಿಟ್ರೆ ನನ್ನ ಇನ್ನು ಪೊಲೀಸ್ನವ್ರು ಬಿಡೋಲ್ಲ ನನ್ನ ಈಚೆಗಡಿಕೆ ಅಂತ ಹೇಳ್ಬಿಟ್ಟು ಕಾಲು ಹಿಡ್ಕೊಳೋದು ಕೈ ಹಿಡ್ಕೊಳೋದು ಯಾರು ಕಂಪ್ಲೇಂಟ್ ಕೊಟ್ಬಿಟ್ಟು ನಾನೇ ನೋಡ್ಕೊಂತೀನಿ ನಿಮ್ಮ ಮಗನ ಅಂತ ಅಂದ. ಇವನಿಗೆ ಯಾವಾಗ ಗೊತ್ತಾಯ್ತು ಇವಳು ನನಗಿನ್ನ ಉಪಯೋಗ ಇಲ್ಲ, ಯೂಸ್ ಇಲ್ಲ ಅಂತ ಹೇಳಿ ಗೊತ್ತಾಯ್ತು. ಇವನೇನು ಮಾಡ್ದೆ, ಇವಳು ಏನನ್ನ ಮಾಡಿ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕ್ಯಂಡ ಇಲ್ಲಿಗಲೇ ಒಂದು 20 ದಿವಸದ ಮುಂಚೆ ಒಂದು ತಿಂಗಳ ಮುಂಚೆಗೆ ಇಲ್ಲಿಗೆ ಕತ್ತು ಕುಯ್ದು ಬಿಟ್ಟಿದ್ದ. ಕತ್ತು ಕುಯ್ದುಬಿಟ್ಟು ಅದು ಕೆಡ್ಕೊಂಡು ಕುಯ್ದಿರೋದ್ರಿಂದ ಆ ಮಗ ಏನು ಸ್ಟೇಟ್ಮೆಂಟ್ ಕೊಡೋಕ್ಕಾಗಲಿಲ್ಲ. ಅಂದರೆ ನಾನು ಯಾರು ಮಾಡಿದ್ರು ಅಂತಲೂ, ಅಂದರೆ ಅದರ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಅಲ್ಲೇ ವೀಕ್ ಆಗಿಬಿಟ್ಟಿದ್ರು ಅವರು. ಯಾರೋ ನಮ್ಮ ಮಗ ವೀಕ್ ಆಗಿಬಿಟ್ಟಿತ್ತು. ವೀಕ್ ಆಗಿಬಿಟ್ರೆ ಆಮೇಲೆ ಏನಾಯಿತು, ಯಾರು ಕುಯ್ದ್ರು ಅಂತ ಕೆಡಗು ಮಕ್ಕಡೆ ಬಿದ್ಕೊಂಡು ಕುಯ್ದುಬಿಟ್ನಲ್ಲ, ಕುಯ್ತಿದ್ದಂಗೆ ಆ ಮಗ ಗ್ಯಾನ್ ತಪ್ಪಿದೋಗ್ಬಿಡ್ತು. ಗ್ಯಾನ್ ತಪ್ಪಿದೋತಿದ್ದಂಗೆ ಇವನೇನು ಮಾಡೋಣ, ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಕಾರ್ ತಂದಿದ್ದಂತೆ. ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಬಿಟ್ಟವನೆ. ಮನೆ ಬಿಟ್ಟು ಬಂದ್ಬಿಟ್ರೆ ಆಮೇಲೆ ಅಲ್ಲೂ ಮೈಂಡ್ಗೆ ಮಾಡೇನು, ಹಾಸ್ಪಿಟ್ಲಿಗೆ ಹೋಗಿ ಇವ್ರ ಅಮ್ಮನ್ನ ನಾನೇ ನೋಡ್ಕೊಂತೀನಿ, ಅವ್ಳಿಗೆ ಏನನ್ನಾಗಲಿ ನಾನೇ ನೋಡ್ಕೊಂತೀನಿ. ಕುಯ್ದವ್ರು ಯಾರು ಅಂತಂದರೆ ಆ ಮಗನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿತ್ತು, ಬರ್ಕೊಟ್ಟಿರೋದು ನಮ್ಮ ಹತ್ರ ಐತೆ, ಯಾರೋ ಬಂದು ಹಿಂದ್ಗಡೆಯಿಂದ ಕುಯ್ದಿತ್ತು ನನಗೆ, ಇಲ್ಲಿ ತುಸ್ಸನ ಶಬ್ದ ಬಂತು ಅವಾಗ ನನಗೆ ಗ್ಯಾನ್ ತಪ್ಪೋಯಿತು, ಕುಯ್ದರೆ ಯಾರು ಅಂತ ಕೊಟ್ಟಿಲ್ಲ ಸ್ಟೇಟ್ಮೆಂಟಲ್ಲಿ. ಅದಕ್ಕೆ ಇವನು ಅದನ್ನೇ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ, ಅಂದರೆ ಇವನ ಮೇಲೆ ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ಮೈಂಡ್ಗೆ ಮಾಡ್ಕೊಂಡು ನಾನು ಏನನ್ನಾಗಲಿ ನಾನು ನೋಡ್ಕೊಂತೀನಿ, ಅವತ್ತಿಂದ ಖರ್ಚು ಮಾಡೋದು ಇವ್ರ ಮನೆಗೆ ಒಂಚೂರು ಖರ್ಚು, ಇವ್ರ ಮನೆಗೂ ಖರ್ಚು ಮಾಡ್ತಾರೆ, ಅವನು ಖರ್ಚು ಮಾಡ್ಕೊಂಡು ನೋಡ್ತಾ ಇದ್ದ. ಇಲ್ಲಿಗೆ 15 ದಿವಸಕ್ಕೆ ಮಗಿಗೆ ಸೇನೆ ಸೀರಿಯಸ್ ಆಗಿಬಿಡದೆ, ಇಲ್ಲಿಗಲೇ ಮೊನ್ನೆ 15 ದಿವಸಕ್ಕೆ ಇವನು ಮನೆ ಬಿಟ್ಬಿಟ್ಟವನೆ. ಇನ್ನು ಇವಳಿಂದ ಇವಳು ಸತ್ತೋಗ್ಬಿಡ್ತಾಳೆ, ಇರಲ್ಲ ನಾನು ಬೇರೆ ಮದುವೆ ಆಗಿಬಿಡೋಣ ಅಂತ ಇವ್ನು ಮನಸ್ಸಿನಾಗ ತಿಳ್ಕೊಂಬಿಟ್ಟ. ಬೇರೆ ಮದುವೆ ಆಗಿಬಿಡೋಣ ಅಂತ ಮನಸ್ಸಿನಾಗ ತಿಳ್ಕೊಂಡು ಅವ್ರ ಮನೆ ಬಿಟ್ಬಿಟ್ಟ. ಇನ್ನು ಹುಡುಗಿ ಆಸೆನೂ ಬಿಟ್ಬಿಟ್ಟ, ಅವನು ಹುಡುಗಿನೂ ಆಸೆನೂ ಬಿಟ್ಬಿಟ್ಟು ಸೀದಾನ ಮನೆ ಬಿಟ್ಬಿಟ್ಟು ಅವ್ರ ಮನೆಗೆ ಹೋಗಿ ಸೇರ್ಕೊಂಬಿಟ್ಟ. ಎಲ್ಲಿ ಅವನು ಅವ್ರ ಅಪ್ಪನ ಮನೆ ಐತಲ್ಲ, ಅವ್ರ ಅಪ್ಪನ ಮನೆಗೆ ಹೋಗಿ ಸೇರ್ಕೊಂಬಿಟ್ಟ. ಅಪ್ಪನ ಮನೆಗೆ ಹೋಗಿ ಸೇರ್ಕೊಂತಿದ್ದಂಗೆ ಇದೇನಾಗೋಯ್ತು, ಮಗ ಸೇನೆ ಸೀರಿಯಸ್ ಆಯಿತು, ರಾತ್ರಿ ತೀರೋಗ್ಬಿಡ್ತು. ಒಂದು ಸರ್ ಪೊಲೀಸ್ನವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡವ್ರೆ ಸರ್, ಮನೆಗೆ ಒಬ್ಬರು ಇರಲಿಲ್ಲ.
ಅವ್ರ ತಾಯಿ ಅವ್ರ ತಾಯಿ ಇದ್ರು ಬಟ್ ಎಲ್ಲ ಅಂಗಡಿ ಕಡೆಗೆ ಹೋಗಿದ್ದಾರೆ ಅಂಗಡಿ ಕಡೆಗೆ ಏನೋ ತಾಮ್ರಕ್ಕೆ ಅಂಗಡಿ ಕಡೆಗೆ ಹೋಗಿದ್ದಾರೆ ಅವ್ನು ಸರ್ ಕಂಪ್ಲೇಂಟ್ ಆಗಿದೆ ಅಲ್ಲಿ 3 ದಿವಸ ಮುಂಚೆಗೆ ಕಂಪ್ಲೇಂಟ್ ಆಗಿದೆ ಅವ್ನು ಯಾವಾಗ ಮನೆ ಬಿಟ್ಟು ಹೋದ ಅವಾಗ ಇವನು ನಮ್ಮ ಮಾವನ ಮಗವನಲ್ಲ ಅವನು ಹೋಗಿಬಿಟ್ಟು ಏನು ಹಿಂಗೆ ಮಾಡಿ ಬಂದಿದೆಯಲ್ಲ ಸರಿನಾ ಅಂತ ಕೇಳಿದ್ರೆ ಏ ನಿನ್ನ ತಂಗಿಗೆ ನಮ್ಮ ಅಪ್ಪನ ಮನೆಯಿಂದ ಯಾವುದು ದುಡ್ಡು ಬರಲ್ಲ ನನಗೆ ನಾನು ನೋಡ್ಸೋಕ್ಕಾಗಲ್ಲ ಇಂದ ನೀನು ಏನು ಮಾಡ್ಕೊಂತೀವಿ ಮಾಡ್ಕೋಬೇಕು ಕಂಪ್ಲೇಂಟನ್ನು ಕೊಟ್ಕೋ ಏನನ್ನು ಕೊಟ್ಕೊಂಡಾಗ ಇವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಕಂಪ್ಲೇಂಟ್ ಕೊಟ್ಟವ್ರು ಇಷ್ಟಿನ ತನಕ ನೋಡ್ಕೊಂತಿದ್ದ ಮೈಂಡ್ಗೆ ಮಾಡಿಬಿಟ್ಟು ಅವನು ನೋಡ್ಕೊಳೋದಂಗೆ ನಾಟಕ ಆಡ್ಬಿಟ್ಟು ಮೈಂಡ್ಗೆ ಮಾಡಿನಲ್ಲ ಅದರಿಂದ ಇವರು ಕಂಪ್ಲೇಂಟ್ ಕೊಡೋಕ್ಕೇನು ಹೋಗಲಿಲ್ಲ ಆಮೇಲೆ ಇದು ಯಾವಾಗ ಓವರ್ ಆಯಿತು ಇವ್ರ ಮಗ ಉಳಿಯಲ್ಲ ಅಂತ ಗೊತ್ತಾಯ್ತಲ್ಲ ಇವರೇ ಕಂಪ್ಲೇಂಟ್ ಮಾಡಿರು ಈಗ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಂಡವ್ರು ಅವನು ಗಂಗರಾಜ್ ಅಂತ ಸರ್ ಇದಾಗಿ ಕೆಲ ತಿಂಗಳು ಕಳೆದ ಮೇಲೆ ಆಕೆಯನ್ನ ಮುಗಿಸಲು ಮನಸ್ಸಲ್ಲೇ ಸ್ಕೆಚ್ ಹಾಕಿಬಿಟ್ಟಿದ್ದ ಈ ಪಾಪಿ ಒಮ್ಮೆ ಮನೆಯಲ್ಲಿ ಆಕೆಯ ತಾಯಿ ಸಮ್ಮುಖದಲ್ಲೇ ಯಾಮಾರಿಸಿ ಕತ್ ಕೊಯ್ದು ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ಯಾರೋ ಕತ್ ಕೊಯ್ದಿದ್ದಾರೆ ಅಂತ ನಾಟಕ ಕೂಡ ಮಾಡಿ ಆಕೆಯನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ದಾನೆ ಕೆಲ ದಿನಗಳ ಬಳಿಕ ಆಕೆಯನ್ನ ತವರು ಮನೆಗೆ ತಂದು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾನೆ ಇವತ್ತಿಗೆ ದೊಡ್ಡ ಮಟ್ಟದ ಗಾಯವಾಗಿದ್ದರಿಂದ ಯಾವ ಚಿಕಿತ್ಸೆಗೂ ಸ್ಪಂದಿಸುತ್ತಿಲ್ಲ ಅನ್ನೋದನ್ನ ಮನವರಿಕೆ ಮಾಡಿಕೊಂಡ ಈ ಮನೆಹಾಳ ಈ ಕುಕೃತ್ಯ ಬೇರೆಯವರು ಮಾಡಿದ್ದಾರೆ ನಾನು ಮಾಡಿರೋದು ಯಾರಿಗೂ ಗೊತ್ತಿಲ್ಲ ಎಂದು ಭಾವಿಸಿ ಡ್ರಾಮಾ ಮಾಡ್ತಿದ್ದವನು ಯಾವಾಗ ನಾಪತ್ತೆ ಆಗ್ತಾನೋ ಮನೆಯವರಿಗೆ ಇವನ ಮೇಲೆ ಹೆಚ್ಚು ಸಂಶಯ ಶುರುವಾಗಿ ಬಿಡುತ್ತೆ ಅಟ್ ದಿ ಸೇಮ್ ಟೈಮ್ ಯುವತಿ ಕೂಡ ಸಾವನ್ನಪ್ಪತ್ತಾಳೆ ದೊಡ್ಡಸಾರಂಗಿ ಪಾಲ್ಯ ಅಂತ ಗ್ರಾಮದಲ್ಲಿ ಚೈತ್ರ ಅನ್ನೋಂಥ ಒಬ್ಬ ಲೇಡಿ ಅವರು ಹಾಸ್ಪಿಟಲೈಸ್ ಆಗಿದ್ದರು ಅವರು ಡೆತ್ ಆಗಿದೆ ಅವರು ಕಥೆ ಮುಂಚೆ ಏನೆಂದರೆ ಒಂದು 2 ತಿಂಗಳ ಮುಂಚೆ ಅವರು ನೆಕ್ ಮೇಲೆ ಕಟ್ ಇಂಜುರಿ ಜೊತೆ ಪೊಲೀಸರಿಗೆ ಇನ್ಫಾರ್ಮೇಷನ್ ಬಂದಿದೆ ಇಮಿಡಿಯೇಟಿಗೆ ಪೊಲೀಸ್ ಸ್ಪಾಟ್ಗೆ ಹೋಗಿದ್ದಾರೆ ನಾನು ಹೋಗಿದ್ದೆ ಸೊ ಆವಾಗ ಅವ್ರನ್ನ ಪೊಲೀಸ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಸಿದ್ವಿ ಆವಾಗ ಸರ್ವೈವ್ ಆಗಿದ್ದಾರೆ ಅವರು ಸೊ ಇಮಿಡಿಯೇಟಾಗಿ ಫ್ಯಾಮಿಲಿ ಮೆಂಬರ್ ಅವರು ಲೇಡಿ ಫ್ಯಾಮಿಲಿ ಮೆಂಬರ್ಸಿಂದ ಕಂಪ್ಲೇಂಟ್ ತೊಗೊಂಡು FIR ರಿಜಿಸ್ಟರ್ ಮಾಡಿದ್ವಿ 307 IPCC 307 ಸೆಕ್ಷನ್ ಕೆಳಗಡೆ ಸೊ ಈ ರೀಸೆಂಟಾಗಿ 2 ದಿನ ಮುಂಚೆ ಡೆತ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಆ ಹಸ್ಬೆಂಡ್ ಕಸ್ಟಡಿಗೆ ತೊಗೊಂಡಿದ್ವಿ ಫ್ಯಾಮಿಲಿ ಮೆಂಬರ್ಸ್ ಏನು ಸ್ಟೇಟ್ಮೆಂಟ್ ಕೊಡ್ತಾಯಿದ್ರೆ ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಏನಿದೆ ಸಿಗುತ್ತೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಆದಷ್ಟು ಬೇಗ ಕಥಿತ ಪ್ರಾಪರ್ ರಿಲೆವೆಂಟ್ ಸೆಕ್ಷನ್ಸಲ್ಲಿ ಚಾರ್ಜ್ ಶೀಟ್ ಮಾಡಿ FIR ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀವಿ ಸೊ ಯಾವುದಿದ್ರೂ ಇನ್ವೆಸ್ಟಿಗೇಷನಲ್ಲಿ ಕನ್ಸಿಡರ್ ಮಾಡಿ ಟಫೆಸ್ಟ್ ಸೆಕ್ಷನ್ಸಲ್ಲೇ ರಿಲೆವೆಂಟ್ ಸೆಕ್ಷನ್ಸಲ್ಲೇ ಅವ್ರನ್ನ ಜೈಲ್ ಕಳಿಸ್ತೀವಿ ಯಾರು ಸೇವ್ ಆಗಲ್ಲ ಏನು ಸತ್ಯ ಟ್ರೂತ್ ಏನಿರುತ್ತದೆ ಅದರ ಮೇಲೆ ಇನ್ವೆಸ್ಟಿಗೇಷನ್ ಆಗಿ ಮಾಡಿಸ್ತೀವಿ ಇವಳ ಕತೆ ಮುಗೀತು ನಾನು ಬಚಾವ್ ಎಂದು ಭಾವಿಸಿದ್ದ ಈ ಕಿಡಿಗೇಡಿಯ ಈ ಹತ್ಯೆಯ ರಹಸ್ಯ ಬಯಲಾಗಲು ಬಹಳ ದಿನಗಳೇನು ಬೇಕಾಗಲಿಲ್ಲ ನಡೆದ ಘಟನೆಯನ್ನ ಯಾವಾಗ ಚೈತ್ರ ಮನೆಯವರು ಪೊಲೀಸರಿಗೆ ತಿಳಿಸ್ತಾರೋ ಆಗ ಈ ಕೆಲಸ ಈ ಬೇಕುಫ್ನದ್ದೆ ಅನ್ನೋ ಕಾರಣಕ್ಕೆ ಇದೀಗ ಪೊಲೀಸರು ಈ ಹರಾಮಿಕೋರನನ್ನ ಬಂಧಿಸಿ ಜೈಲ್ಗಟ್ಟಿದ್ದಾರೆ ಏನು ಅರಿಯದ ಈ ಮುಗ್ಧ ಜೀವ ಈ ಪಾಪಿಯನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡ ತಪ್ಪಿಗೆ ಈ ರೀತಿ ನಲುಗಿ ಸಾವನ್ನಪ್ಪಿದ್ದು ಮಾತ್ರ ದುರಂತವಲ್ಲದೆ ಮತ್ತೇನೂ ಅಲ್ಲ ಯುವತಿಯರೇ ಇಂಥ ನಾಲಾಯ ಖದೀಮರ ಮಾತಿಗೆ ಮರಳಾದ್ರೆ ನೀವು ಕೂಡ ಸುಖ ಸಂಸಾರ ನಡೆಸಲ್ಲ ಬದಲಿಗೆ ಈ ಚೈತ್ರಾಳಂತ ನರಕದ ಯಾತನೆಯ ಬದುಕಿಗೆ ತಳ್ಳಲ್ಪಡ್ತೀರಾ ಹುಷಾರ್ ಕಣ್ರಮ್ಮ ಹುಷಾರ್